ಇನ್ನು ಮುಂದಿನ ಕ್ಷೇತ್ರ ಸಿಂದಗಿ ವಿಧಾನಸಭಾ ಕ್ಷೇತ್ರ ಸಿಂದಗಿಯಲ್ಲಿ ರಮೇಶ್ ಬೂಸ್ನೂರು ಬಿಜೆಪಿಯಿಂದ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಗೆದ್ದಿದ್ರು ಅವ್ರಿಗೆ ಟಿಕೆಟ್ ಬಹುತೇಕ ಕೊಡಬಹುದು ಯಾಕಂದರೆ ಬೈ ಎಲೆಕ್ಷನ್ ಗೆದ್ದು ಅಲ್ಲಿ ಜೆ ಡಿ ಎಸ್ನ ಮನ್ಗುಳಿ ಗೆದ್ದುಬಿಟ್ಟು ಮಂತ್ರಿ ಕೂಡ ಆಗ್ಬಿಟ್ಟಿದ್ರು ತುಂಬ ವರ್ಷಗಳ ಬಳಿಕ ಅವರ ಅಕಾಲಿಕ ನಿಧನದ ಬಳಿಕ ರಮೇಶ್ ಬೂಸ್ನೂರು ಬಿ ಜೆ ಪಿಯಿಂದ ಗೆದ್ದರು ಅವ್ರಿಗೆ ಟಿಕೆಟ್ ಸಿಗಬಹುದು ಕೊಡಬಹುದು ಬಹುಶಃ ಬಿ ಜೆ ಪಿಯಿಂದ ಅದರಲ್ಲಿ ಸದ್ಯಕ್ಕೆ ಗೊಂದಲ ಇಲ್ಲ ಇನ್ನು ಕಾಂಗ್ರೆಸ್ನಿಂದ ಅಶೋಕ್ ಮನಗುಳಿ ಮನಗಳೇ ಅವ್ರ ಮಗ ಮನಗುಳೇ ಜೆಡಿಎಸ್ ನ ಎಮ್ ಎಲ್ ಆಗಿದ್ರು ಬಯಲಾಶನಾಗಿ ಇವ್ರು ಕಾಂಗ್ರೆಸ್ ಬಂಬಿ ಟಿಕೆಟ್ ಕೇಳೋದು ಸೋದ್ ಬಿಟ್ರು ಅಶೋಕ್ ಮನುಗುಳಿ ಈ ಕಾಂಗ್ರೆಸ್ ಇಂದ ಅವ್ರಿಗೆ ಟಿಕೆಟ್ ಕೊಡ್ಬಹುದು ಇನ್ನು ಜೆಡಿಎಸ್ ನಿಂದ ಶಿವನಾಥ್ ಪಾಟೀಲ್ ಸೋಮ್ಜಾಳ ಅವ್ರ ತೀರ್ಕೊಂಡು ಅವ್ರ ತೀರ್ಕೊಂಡು ಪರೀಕ್ಷೆ ಪರಿಕೆಟ್ ಟಿಕೆಟ್ ಮಾಡಿದಾರ ಈಗ ಸೊ ಅವತ್ತು ಪಂಚರತ್ನ ಹತ್ರ ಮುಗಿಸಿ ಲಾಸ್ಟ್ ಟೈಮ್ ಸರ್ವೇ ಮಾಡಿ ಅದಾದ್ ಆ ಟೈಮ್ಗೆ ಟೈಮ್ಗೆನೆ ಇದಾಯ್ತು ಇದು ಬಟ್ ಏನೋ ಗೆಲ್ತಾರೆ ರಮೇಶ್ ಭೂಸನ್ ಟಿವಿಯ ಫೆಬ್ರವರಿ ಸರ್ವೇ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ರಿಸಲ್ಟ್ ಕಾದ್ ನೋಡಬೇಕು ನಮ್ಮ ಫೆಬ್ರವರಿ ಸರ್ವೆ ಪ್ರಕಾರ ವಿಜಯಪುರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದ್ದೆ ಬಿಹಾಳ ವಿಜಯಪುರ ನಗರ ಹಾಗೆ ಸಿಂದಗಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಾಗಠಾಣ ಹಾಗೆ ದೇವರೇಪುರ್ಗಿಯಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಬಸವನ ಬಾಗೇವಾಡಿ ಬಬಲೇಶ್ವರ ಹಾಗೆ ಹಿಂಡಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮೂರರಲ್ಲಿ ಬಿ ಜೆ ಪಿ ಮೂರರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗೆ ನೋಡಿದ್ರೆ ಬಾಗಲಕೋಟೆ ವಿಜಯ ಏನು ಬೆಳಗಾವಿ ಬೆಳಗಾವಿಯಲ್ಲಿ ಹದಿನೆಂಟು ಬಾಗಲಕೋಟೆಯಲ್ಲಿ ಏಳು ಸೊ ಜೆ ಡಿ ಎಸ್ಗೆ ಸ್ವಲ್ಪ ಪಾಸಿಟಿವ್ ಆಗುವಂತಹ ಜಿಲ್ಲೆ ಅಲ್ಲಿ ಶ್ರೀಮಂತ್ ಪಾಟೀಲ್ ಇದ್ರು ಕಾಗವಾಡ್ ಅವರೇ ರನರಪ್ಪ ಆಗ್ತಿದ್ರು ನಂತರ ಕಾಂಗ್ರೆಸ್ ಇಂದ ಚುನಾವಣೆಗೆ ಬಿಜೆಪಿ ಇದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಬದಾಮಿಯಲ್ಲಿ ಹನುಮಂತ ಪತಾಪ ಏನಿದಾರಲ್ಲ ಅವ್ರೊಂದ್ ಸ್ವಲ್ಪ ಹೋಪ್ ಇದೆ ಬಟ್ ನಾಟ್ ವಿನ್ ಅಬಲ್ ಗೆಲ್ಲುವಂತ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಏನಂದ್ರೆ ನಾಕ್ ಟಾಣ ಆಗ್ಲೇ ಸೆಟ್ಟಿಂಗ್ ಎಂ ಎಲ್ ಎ ರಾಜುಗೌಡ ಕಳೆದ ಎರಡ್ ಮೂರ್ ಸಾವಿರದ ಸೋತಿದ್ರು ಅಂಡ್ ಈ ಬಸವನ ಬಾಗೇವಾಡಿ ಅಪ್ಪು ಕೂಡ ಕೂಡ ಕಳೆದ ಬಾರಿ ರನರಪ್ಪ ಜೆಡಿಎಸ್ ಅವರು ಬಿಜೆಪಿ ಸೇರ್ಕ ಬಿಟ್ಟವ್ರೆ ಜೆಡಿಎಸ್ ಅಲ್ಲಿ ಇದಾಗಿರೋ ವಿಜಯಪುರ ರಾಜಕೀಯವಾಗಿ ಎಲ್ಲರೂ ಸ್ವತಂತ್ರರು ಒಳಗೆ ಎಂ ಪಾಟೀಲ್ ಕಾಂಗ್ರೆಸ್ ಬಿಜೆಪಿಗೆ ಹೋಗಬಹುದು ಶಿವಾನಂದ ಪಾಟೀಲ್ ಹಿಂದೆ ಬಿಜೆಪಿ ಅದಕ್ಕೆ ಬಿಜೆಪಿ ಬಿಟ್ಟು ಜೆಡಿಎಸ್ಗೆ ಹೋಗಿರ್ಲಿಲ್ವಾ ಎಸ್ ಪಾಟೀಲ್ ನಡಾಳಿ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿಲ್ವಾ ಪಕ್ಷಾಂತರ ಪಕ್ಷಾಂತರ ಒಂದ್ ರೀತಿ ಅಧಿಕಾರ ಪ್ರೇಮ ಇದ್ದಂಗೆ ಯಾರ್ಯಾರು ಅನುಕೂಲ ಆಗತ್ತೆ ಅದ್ರಲ್ಲಿ ಹೋಯ್ತಿರ್ತಾರೆ ಬಟ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮೂರಲ್ಲಿ ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗ್ತಿರೋದು ಆಚೆ ಆಚೆ ನಾವಿನ್ನು ಪ್ರತಿದಿನ ಮೂವತ್ತು ಕ್ಷೇತ್ರಗಳ ಸುದ್ದಿಗಳನ್ನ ಫಟಾಫಟ್ ಕೊಡ್ತಾ ಹೋಗ್ತಿರ್ತೀವಿ ಹಾಗಾಗಿ ಈ ಸರ್ವೆ ಹೆಚ್ಚಾಗಿ ಮಾತಾಡ್ತಿಲ್ಲ ಅಂತ ನಾವು ನೀವು ತೀರ್ಮಾನ ಜೊತೆಗೆ ನೀವೇನು ಅಂದ್ರೆ ಇನ್ನು ಹೆಚ್ಚಾಗಿ ಪೊಲಿಟಿಕಲ್ ಅಪ್ಡೇಟ್ಸ್ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗ್ತಾ ಇರಿ ಸಪೋರ್ಟ್ ಮಾಡಿ ನಿಷ್ಪಕ್ಷಪಾತ ನೇರ ದಿಟ್ಟ ನಿರಂತರ ಒಪ್ಪು ಉಪ್ಪು ಹೇಳ್ತೀವಿ ಇಷ್ಟ ಆದ್ರೆ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತೀವಿ ಇನ್ನು ಮುಂದಿನ ಜಿಲ್ಲೆ ಕಡೆ ಹೋಗೋಣ ಹೋಗೋಣ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ